ಸ್ಟೈಲ್ ಕಾಫಿ ಪೌಡ್ರು, ಶುಗರು, ಶೂರ್ ಹಾಲು. ನೋಡಿ ಈಗ ಬರೋ ನೋರೆ ಬರ್ತಾಯ್ತು, ನೋಡ ಮಿಂಟು ಮಾಡ್ಬೇಕು. ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಕೃಪಾ ಮರ್ನಾಳ್, ನಾನು ಕೃಪಾ. ಇದು ಗುಡ್ ಆಫ್ಟರ್ನೂನ್. 12:30 ಆಗಿತ್ತು ಅನಿಸುತ್ತೆ. ರೇಣುಕಾಕ ಬಂದಲ್ವ, ಹಾಗಾಗಿ ನಾನು ಬಾಕಿ ಎಲ್ಲ ಕೆಲಸನ ಅವಳ ತಲೆ ಮೇಲೆ ಹಾಕ್ಬಿಟ್ಟು ನಾನೀಗ ಸ್ನಾನ ಮುಗಿಸಿ ಹಳೆ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ, ಸಣ್ಣದಾಗಿ ಮಳೆ ಬರ್ತಾ ಇತ್ತು. ನಮ್ಮ ರೋಡ್ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಎಷ್ಟೆಷ್ಟು ದೊಡ್ಡ ಗುಂಡಿಗಳಾಗಿದ್ದಾವೆ. ಇದರಲ್ಲಿ ಇದು ಟಾರೋಡಾನ ಅನ್ನಷ್ಟು ಚೆನ್ನಾಗಿದೆ ನೋಡಿ ನಮ್ಮ ರೋಡ್ ಹೇಗಿದೆ ಅಂತ. ಇಷ್ಟಿಷ್ಟು ದೊಡ್ಡ ಗುಂಡಿಗಳಾಗಿದೆ. ಚಿಕ್ಕಪ್ಪನ ಮನೆ ಎದುರುಗಡೆ ಎಲ್ಲ ಕ್ಲೀನ್ ಮಾಡಿಸಿದ್ರು. ಹಬ್ಬ ಅಲ್ವಾ, ಜನ ಕೂಡ ತುಂಬ ಜನ ಬರ್ತಾರೆ ಅಂತ. ದೀಪಾವಳಿ ಟೈಮಲ್ಲಿ ಮತ್ತು ಗಣಪತಿ ಹಬ್ಬದ ಟೈಮಲ್ಲಿ ಇದೇ ಥರ ಕ್ಲೀನ್ ಮಾಡಿಸ್ತಾರೆ. ನಾನು ಸ್ನಾನ ಮಾಡಿ ಮಡಿಯಿಂದನೇ ಹೋಗ್ತಾ ಇದ್ದೀನಿ, ಯಾಕಂದರೆ ಇವತ್ತಿಂದನೇ ಮಡಿ ಅಡುಗೆಗಳನ್ನೆಲ್ಲ ಶುರು ಮಾಡ್ತಾರೆ. ತುಂಬ ಜನರನ್ನ ಕರೆಯೋದ್ರಿಂದ ಸಂಜೆ ಹೋಳಿಗೆ ಮಾಡೋದು ಇದ್ದೇ ಇರುತ್ತೆ. ಅಮ್ಮ ಸಂಜೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ರು, ಯಾಕಂದರೆ ಅವರು ಕೂಡ ಮನೆಯಲ್ಲಿ ಹೋಳಿಗೆಗೆಲ್ಲ ರೆಡಿ ಮಾಡಿ ಎಲ್ಲ ಬರಬೇಕಲ್ವ. ಹಾಗಾಗಿ ಅವರು 3:30-4 ಗಂಟೆ ಅಷ್ಟೊತ್ತಿಗೆ ಬಂದರು. ನಾನು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದೆ ಅಮ್ಮಂಗೆ, ಆಮೇಲೆ ನಾನು ಊಟಕ್ಕೆ ಹೋಗಲಿಲ್ಲ. ಹಬ್ಬ ಆಗಿದ್ದರಿಂದ ನೋಡಿ, ನಾಯಿ ಮರಿಗೆ ಕೂಡ ಸ್ನಾನ ಮಾಡಿಸ್ತಾ ಇದ್ದಾನೆ ನಮ್ಮ ತರುಣ. ಅವನಿಗೆ ನಾಯಿ, ದನ, ಎಮ್ಮೆ ಅಂದರೆ ಜೀವ ಅವನಿಗೆ. ಮಳೆ ಬರ್ತಾ ಇದೆ, ಪಾಪ ಅವಕ್ಕೆ ಸ್ನಾನ ಮಾಡಿ ಒರೆಸ್ತಾ ಇದ್ದಾನೆ. ಅವ್ರ ಮನೇಲಿ 12:30-1 ಗಂಟೆ ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ತೋಟಕ್ಕೆ ಹೋಗಿ ಬಂದಮೇಲೆ ಒಂದ್ಸಲ ಕಾಫಿ ಟೀ ಏನಾದರೂ ಕುಡಿತಾನೆ. ಅವನಿಗೆ ಮಾಡಿದ್ರಲ್ಲಿ ಇತ್ತು ಇರಬೇಕು, ನನಗೂ ಒಂದು ಲೋಟ ಕುಡಿ ಕುಡಿ ಅಂತ ಕೊಟ್ಲು. ನಾನು ಆ ಟೈಮಲ್ಲಿ ಕುಡಿಯಲ್ಲ, ಅವ್ರ ಮನೇಲೂ ಮಿಂಟೂ ಕುಡಿತಾ ಇದ್ಲು. ಚಿಕ್ಕಪ್ಪ ನೋಡಿ ಎಲ್ಲ ತರಕಾರಿಗಳನ್ನ ತರ್ತಾ ಇದ್ದಾನೆ. ಬೀನ್ಸ್ ತಂದಿದ್ರು, ಚೆನ್ನಾಗಿತ್ತು. ನಾನು ಏನದು ಮೊನ್ನೆ ವ್ಲಾಗಲ್ಲಿ ಹೇಳಿದೆ ಗೊತ್ತಾ, ಕಜ್ಜಾಯ ಮಾಡ್ತಾರೆ ಅಂತ, ಹಾಲ್ಗರ್ಗೆ ಮಾಡೋದಕ್ಕೆ ಅಂತ ನಾತಾ ಇದ್ದೀನಿ. ಇವನು ನಮ್ಮ ಅತ್ತೆ ಮಗ, ಲೈಟ್ ಏನೋ ರಿಪೇರಿ ಮಾಡ್ತಾ ಇದ್ದಾನೆ. ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ಅಜ್ಜಿ, ನಮ್ಮ ಚಿಕ್ಕಮ್ಮನ ಅಮ್ಮ, ದೊಡ್ಡ ಚಿಕ್ಕಮ್ಮ ಇದ್ದಾರಲ್ಲ ಅವರ ಅಮ್ಮ, ನಾನು ಹಾಲ್ಗರಿಗೆಗೆ ಇಲ್ಲೇ ಕೂತ್ಕೊಂಡು ನಾತಾ ಇದ್ದೀನಿ. ಅದು ಎಷ್ಟು ಚೆನ್ನಾಗಿ ನಾತೀವೋ ಅಷ್ಟು ಚೆನ್ನಾಗೇ ಆಗುತ್ತೆ. ಆಮೇಲೆ ಅದರಲ್ಲಿ ಒಂದು ಗಂಟು ಇರಬಾರ್ದು, ಗಂಟು ಇಲ್ದಂಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಸಲ ಏನಂದರೆ ಮಾವಿನಕಾಯಿ ಸಿಕ್ಕಿದೆ ನೋಡಿ, ನಂಗೆ ಇಷ್ಟು ಬೇಗ ಮಾವಿನಕಾಯಿ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಷ್ಟು ಬೇಗ ಮಾವಿನಕಾಯಿ ಕೂಡ ಸಿಕ್ಕಿತ್ತು. ಅದ್ರ ಉಪ್ಪಿನಕಾಯಿ ಕೂಡ ಹಾಕಿದ್ರು. ಇಲ್ಲಿ ನಾನು ಮಾಡಿಕೊಡ್ತಾ ಇದ್ದೆ, ಚಿಕ್ಕಮ್ಮ ಒಳಗಡೆ ಕರೀತಾ ಇದ್ದರು. ನಮ್ಮ ಅಜ್ಜಿ ಎಲ್ಲ ಮುಂಚೆ ಏನಂದರೆ ಅವ್ರು ಮಾಡ್ತಾ ಇದ್ದಾರೆ ಅಂದರೆ, ಈ ಹಳೆ ಮನೆ ಅಜ್ಜಿ ನಾವೆಲ್ಲ ಹೊರಗಡೆ ಇರಬೇಕಿತ್ತು ಅಂದರೆ, ಅದೇ ಈಗ ನಾನು ಆ ಕಡೆ ಸೈಡಿಗೆ ಕೂತ್ಕೊಂಡಿದ್ದೀನಲ್ವ, ಆ ಥರ ಸೈಡಿಗೆ ಕೂತ್ಕೊಂಡು ನಾವು ಬರೀ ಹೊಸ್ದು ಕೊಡೋದಷ್ಟೇ. ಕರಿಯೋದು ಮಾತ್ರ ನಮ್ಮ ಅಜ್ಜಿ ಒಬ್ಬರೇ ಆಗಿದ್ದರು. ಅದು ಒಳಗಡೆ ಗಂಟು ಆ ಥರದ್ದೇನಾದರೂ ಹಿಟ್ಟಿಂದಿತ್ತು ಅಂದರೆ ಅದು ಡಮ್ ಡಮ್ ಅಂತ ಹಾರುತ್ತೆ. ಹಾಗಾಗಿ ನಾವೇನು ಮಾಡಿದ್ವಿ, ಒಂದು ಕಡ್ಡಿಲಿ ಹೋಲನ್ನು ಮಾಡಿ ಈ ಥರ ಕರಿತಾ ಇದ್ದೀವಿ. ಆದರೂ ಏನೋ ಒಂಥರ ರುಚಿ, ಇದು ತುಂಬ ಟ್ರೆಡಿಷ್ನಲ್ ಅಡುಗೆ. ನಾನು ಚಿಕ್ಕಮ್ಮ ಸೇರಿ ಮಡಿ ಅಡುಗೆಗೆಲ್ಲ ಮಾಡ್ತಾ ಇದ್ದೀವಿ. ಕರಿಗಡುಬಿಗೆ ಉದ್ದಿ ತುಂಬಿ ಕೊಟ್ಟೆ, ಚಿಕ್ಕಮ್ಮ ಕರೆದ್ರು. ಆಮೇಲೆ ಇದನ್ನು ಮಾಡಿದ್ರು ಏನದು, ಶಂಕರಪಳೆ. ಸ್ವಲ್ಪ ದೇವರಿಗೆ ಈ ಥರದ್ದು ಕರೆದಡುಗೆ ಆಗಬೇಕಲ್ವ, ಚಕ್ಲಿ ಮಾಡಿದ್ದಾರೆ. ಮಧ್ಯಾಹ್ನ ಅದು ಊಟದ ಟೈಮ್ ಆಗಿತ್ತು. ಊಟ ಟೈಮ್ ಅಂದರೆ 3 ಗಂಟೆ ಆಗೋಗಿತ್ತು. ನಮ್ಮ ಚಿಕ್ಕಪ್ಪನ ಮಗಳು ಸಾಕ್ಷಿ ಇದ್ದಾಳಲ್ವ, ಆಗಲೇ ಟೀ ಮಾಡ್ತಾ ಇದ್ವಲ್ಲ, ಅವಳು ಇದನ್ನು ಡ್ರಾಯಿಂಗ್ ಮಾಡಿದ್ಲು, ಅವತ್ತು ವಿಡಿಯೋ ಕೂಡ ಹಾಕಿದ್ಲು ಅವಳು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತ. ಮಂಗ ಅಂತೂ ಸೇಮ್ ಮಂಗನ ಥರನೇ ಇತ್ತು. ಇದು ನಾಯಿ ಅಂತ ನಾನು ಇದನ್ನು ನೋಡಲೇ ಇಲ್ಲ. ನನ್ನ ಫೇವ್ರೆಟ್ ಅಂದರೆ ಮಂಗ, ಹಾಗಾಗಿ ನಾನು ಮಂಗನ ಮಾತ್ರ ನೋಡಿದೆ, ಬಾಕಿ ಏನೂ ನೋಡಲಿಲ್ಲ. ತುಂಬ ಚೆನ್ನಾಗಿ ಬಿಡಿಸಿದ್ಲು. ನಮ್ಮ ಚಿಕ್ಕಪ್ಪ ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾ ಇದ್ದ. ಇವರು ಅಜ್ಜಿ, ನಮ್ಮ ಶೋಭಾಂಟಿ ಅಮ್ಮ, ನನ್ನ ಫೇವ್ರೆಟ್ ಅಜ್ಜಿ ಅಂದರೆ ಇವರೇನೆ. ನೋಡಿ ಅಡುಗೆ ಎಷ್ಟು ಥರದ್ದಿದೆ ಅಂತ. ಉಪ್ಪಿನಕಾಯಿ 3-4 ಥರದ್ದಿದೆ. ಇದು ಕಂಚಿ ಹಣ್ಣು, ಈ ಹಬ್ಬಕ್ಕೆ ಇದಾಗಲೇಬೇಕು. ಆಮೇಲೆ ಮೆಣಸಿನಕಾಯಿ ಉಪ್ಪಿನಕಾಯಿ ಇತ್ತು. ಇದು ಕಡಗಾಯಿ ಉಪ್ಪಿನಕಾಯಿ. ಅಜ್ಜಿ ಕಡಗಾಯಿ ಉಪ್ಪಿನಕಾಯಿ ಹಾಕಿದ್ರು, ಮಸ್ತ್ ಇತ್ತು. ಅವರೆಲ್ಲ ಉಪ್ಪಿನಕಾಯಿ ಹಾಕೋದ್ರಲ್ಲಿ ಫೇಮಸ್. ಇದ್ರ ಜೊತೆಗೆ ಎಳೆಯ ತೊಂಡೆಕಾಯಿ ಕೂಡ ಹಾಕಿ ಮಾಡ್ತಾರೆ. ಸಾಂಬಾರಿತ್ತು. ನನ್ನ ಫೇವ್ರೇಟ್ ಅಜ್ಜಿ ಇವರು. ನೋಡಿ ನಾನು ಅಜ್ಜಿದು ವಿಡಿಯೋ ಸ್ವಲ್ಪ ಮಾಡಿಕೊಂಡೆ. ಪಾಪ ನಿಂತ್ಕೊಂಡಿದ್ರೆ ಎಷ್ಟು ಲಕ್ಷಣವಾಗಿದ್ದಾರಲ್ವ. ನನಗಂತೂ ತುಂಬ ಇಷ್ಟ ಅಜ್ಜಿ ಅಂದರೆ ಅವರಿಗೂ ಅಷ್ಟೇ. ಅವ್ರ ಮೊಮ್ಮಕ್ಕಳನ್ನ ಅಷ್ಟು ಪ್ರೀತಿ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ನನ್ನ ನಮ್ಮ ನಿರಂಜನನ ತುಂಬ ಆಸೆ ಮಾಡೋರವರು. ಹಾಗಾಗಿ ಅವ್ರದ್ದು ಸ್ವಲ್ಪ ನೆನಪಿರಲಿ ಅಂತ ಅವ್ರ ವಿಡಿಯೋಗಳನ್ನ ಸ್ವಲ್ಪ ಮಾಡಿಕೊಂಡೆ. ಈಗ ಊಟದ ಟೈಮ್, ಬನ್ನಿ ಊಟನ ಮಾಡೋಣ. ಅನ್ನದಕ್ಕಿಂತ ಸೈಡ್ಸೇ ಜಾಸ್ತಿ ಇದೆ. ನನ್ನ ವಿಡಿಯೋ ನೋಡಿದಾಗ ನೀವು ಅಂತೀರ, ನೀವು ಯಾಕೆ ಆ ಥರ ಮಾಡ್ತೀರ ಅಂತ. ಇದು ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ನಾವು ಯಾರಿಂದ ಇನ್ಫ್ಲೂಯೆನ್ಸ್ ಆಗಿರ್ತೀವಿ ಅಂತ. ನಾವು ಅಜ್ಜಿಯರಿಂದ ಇನ್ಫ್ಲೂಯೆನ್ಸ್ ಆಗಿರ್ತೀವಲ್ವ, ಹಾಗೇ
ಇದು ಅರ್ಧ ಹೋಳಿಗೆ ಆಯಿತು, ಯಾಕಂದರೆ ನಾನು ವೀಡಿಯೋಗಳನ್ನ ಹೆಚ್ಚಿಗೆ ಮಾಡ್ಕೊಳ್ಲಿಲ್ಲ, ಕೆಲಸ ತುಂಬ ಇರುತ್ತಲ್ವ, ಹಾಗಾಗಿ ಮಾಡಲಿಲ್ಲ. ನೋಡಿ, ಇದು ಕಾಲು ಭಾಗದಷ್ಟು ಹೋಳಿಗೆ ಆಗಿದೆ. ಎರಡು ಕೆರ್ಸಿ ಅಂತ ಹೇಳ್ತೀವಿ, ಆ ಕೆರ್ಸಿಗೆ ಹಾಕಿ ಚಿಕ್ಕಮ್ಮ ಇಡ್ತಾ ಇದ್ದಾರೆ. ನಾನು, ಚಿಕ್ಕಮ್ಮ ಮತ್ತು ಅಮ್ಮ ಹೋಳಿಗೆಗೆ ಕುತ್ಕೊಂಡ್ವಿ. ನಾನು ತುಂಬಿಕೊಟ್ಟೆ, ಚಿಕ್ಕಮ್ಮ ಉದ್ದಿಕೊಟ್ರು, ಅಮ್ಮ ಬೇಯಿಸ್ತಾ ಇದ್ದಾರೆ. ತೋರಿಸ್ತೀನಿ, ಇವಾಗ ಟೈಮ್ ಬಂದಿದೆ. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇದ್ವಲ್ಲ, ಹಾಗಾಗಿ ಯಾರನ್ನು ಕರೆದು ವೀಡಿಯೋ ಮಾಡಿಕೊಡಿ ಅನ್ನೋದಕ್ಕೂ ಬರಲ್ಲ. ಶ್ರೇಯನಂತೂ ಮಾತಾಡ್ಸೋಕ್ಕೆ ಆಗಿಲ್ಲ, ಯಾಕಂದರೆ ಅವ್ನು ಬಂದಾಗ ಇಲ್ಲಿ ನನ್ನ ಕೈಗೆ ಸಿಗಲ್ಲ. ಅವ್ನು ಬಂದಿದ್ದಾನೋ ಇಲ್ಲೋ ಅನ್ನೋ ಥರ ಇರ್ತಾನೆ. ಇನ್ನು ಊರಿಗೆ ಹೋದ್ಮೇಲೆ ಅವ್ನು ನನ್ನ ಕೈಗೆ ಸಿಗೋದು. ನೋಡಿ, ನಾವು ಬಾಳೆ ಎಲೆ ಮೇಲೇ ಹೋಳಿಗೆನ ಉದ್ದದು. ಇನ್ಸ್ಟೆಂಟ್ ಕಾಫಿ ಪೌಡ್ರು, ಶುಗರು, ಶೂರ್ ಹಾಲು. ನೋಡಿ, ಈಗ ಬರೋ ನೋರೆ ಬರ್ತಾಯ್ತು, ನೋಡ ಮಿಂಟು ಮಾಡ್ಬೇಕಾದ್ರೆ ಬರಲ್ಲ. ಸ್ವಲ್ಪ ಹಾಲು ಹಾಕ್ಬೇಕಂತಲ್ಲ, ಅವಾಗ ಅದು ಪೇಸ್ಟ್ ಬರೋ ತಪ್ಪು. ಇದು ವೈರಲ್ ಕಾಫಿ ಇದು. ಹೌದಾ? ಅವಾಗ ಇನ್ಸ್ಟಾಗ್ರಾಮ್ ಅಲ್ಲ ಮಾಡಿ ನೋಡು, ನೊರೆ ಗೊತ್ತಿಲ್ಲ ಕಣ, ಅಕ್ಕ ಗೊತ್ತಾಗ್ತದೆ ಡಿಫ್ರೆನ್ಸ್. ನೊರೆ ಬರ್ತದೆ ಅದು, ನೋಡಿ ವಾವಲ. ಈಗ ಇದಕ್ಕೆ ಮೇಲಿಂದ ಹಾಲು ಹಾಕ್ಬಿಟ್ರೆ ಸೇಮ್ ಕೆಫೆ ಕಾಫಿ ಡೇನೆ, ಸ್ಟಾರ್ಬಕ್ಸ್ ಕೆಫೆ ಕಾಫಿ ಡೇ. ನೋಡಿ, ಚೀಪ್ ಆಗಿ ಎಷ್ಟು ರೂಪಾಯಿ ಮಾಡ್ಕೋಬೋದು? 2 ರೂಪಾಯಿ ಇನ್ಸ್ಟೆಂಟ್ ಪ್ಯಾಕೆಟ್. ಸಕ್ಕರೆ ಅಲ್ಲಿ ಎಷ್ಟಿರುತ್ತೆ? ಅಲ್ಲಿ 150-200. ಹೌದಾ? ಬಿಡೋಣ ಬಿಡೋಣ, ಬೆಂಗಳೂರಿಗೊಂದು ಹಾಲನ್ನು ನಾವು ಇಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋಣ, ಯಾಕಂದರೆ ಆ ಟೇಸ್ಟು ನಮಗೆ ಕೊಡೋಕ್ಕಾಗಲ್ಲಲ್ಲ. ಅದಕ್ಕೆ ಎಲ್ಲ ಆರ್ಗ್ಯಾನಿಕ್ ಆಗ್ಬಿಡ್ತಾ. ಅದೇ, ಇನ್ನೂ ಅಷ್ಟು ಮಾಡ್ಬೇಕಾ? ಇಲ್ಲಪ್ಪ, ನಾ ನಿಂಗೆ ತೋರಿಸಿ ಬಾ. ಅಂದ್ರೆ ಹಾಲಕ್ಕನ ಬೆಳಗ್ಗೆ ಮಿಂಟು ಇದನ್ನ ಮಾಡ್ಕೊಂಡಿದ್ಲ, ಅದನ್ನ ನಾನು ನೋಡ್ತಾ ಇದ್ದೆ. ಅದಕ್ಕೆ ನಿಂಗು ಮಾಡ್ಕೊಡ್ತೀನಿ ಬಾ ಅಂತೇಳಿ ತಂಗಿ ಮಾಡ್ತಾ ಇದ್ಲು. ಅದಷ್ಟನ್ನ ಮಾಡಿದ್ಲು, ಈಗ ಬೇರೆ ಕೆಲಸ ಮಾಡ್ತಾ ಇದ್ದಾಳೆ. ಹಾಲನ್ನ ಬಿಸಿಗಿಟ್ಕೊಂಡು ಅರ್ಧ ಗಂಟೆ ಕಾಯಿಸಿದ್ಲು ನನ್ನ. ನಾನು ಎದ್ದು ಹೋದೆ ಆಮೇಲೆ, ಯಾಕಂದರೆ ನಾನಲ್ಲಿ ಹೋಳಿಗೆ ಮಾಡ್ತಾ ಇದ್ದೆ ಅಲ್ವಾ, ಹಾಗಾಗಿ ನಾನು ಸ್ವಲ್ಪ ಇತ್ತು ಹೋಳಿಗೆ ಮಾಡೋದು. ಎದ್ದು ಹೋದೆ, ಅಷ್ಟೊತ್ತಿಗೆ ಅವಳು ಹಾಲು ಹಾಕ್ಕೊಂಡು ನನ್ನ ಹೆಸರನ್ನು ಬರ್ಕೊಂಡು ಬಂದಿದ್ದಾಳೆ. ಅಷ್ಟು ನೀಟಾಗಿ ಆಗಿಲ್ಲ ಅಂತ ಹೇಳಿದ್ಲು. ಕಾಫಿ ಮಾತ್ರ ಸಖತ್ತಾಗಿತ್ತು. ಇದೇನೋ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿತ್ತಂತೆ, ನಂಗೆ ಗೊತ್ತಿಲ್ಲ ಇದು, ಇರ್ಬೋದೇನೋ. ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಹೌದಾ ಅಂತ, ಹೀಗೆ ಮಾಡೋದ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಇವ್ನಿಂಗ್ ಕಾಫಿ ಕುಡ್ಕೊಂಡು ಮತ್ತೆ ಈಗ ಹೋಳಿಗೆ ಮಾಡೋದಕ್ಕೆ ಕೂರಬೇಕು. ಎಡೆಗೆಲ್ಲ ಮಾಡಿ ಇಟ್ಕೊಬಿಟ್ವಿ ಒಂದ್ಸಲ, ಈಗ ನಮಗೆಲ್ಲ ತಿನ್ನೋದಕ್ಕೆ ಅಂತ ಮಾಡ್ತಾ ಇದ್ವಲ್ವ, ಹಾಗಾಗಿ. ಮತ್ತು ಕೆಲವೊಬ್ಬರು ಕಮೆಂಟ್ ಬರುತ್ತೆ, ನೀವು ಊಟ ಮಾಡಿ ತಿಂಡಿ ತಿಂದು ಎಲ್ಲ ಮಾಡ್ತೀರಾ ಅಂತ. ಇಲ್ಲ, ನಾವು ಮಡಿಯಿಂದನೇ ಮಾಡೋದು. ಫಸ್ಟು ದೇವರಿಗೆ ಅಂತ ಬೇರೆನೇ ಬೇಯಿಸ್ಕೊಂಡಿರ್ತೀವಿ, ಎಲ್ಲ ಬೇರೆ ಬೇರೆ ಅಡುಗೆನೇ ಮಾಡ್ಕೊತೀವಿ. ನಮಗೆ ತಿನ್ನೋದಕ್ಕೆ ಅಂತ ಮಾತ್ರ ಈ ಥರ ಬೇರೆ ಮಾಡ್ಕೊತೀವಿ ಅಷ್ಟೇ. ಅದ್ರ ಜೊತೆಗೇ ಸ್ವಲ್ಪ ಕಾಯಿ ಹೋಳಿಗೆ ಕೂಡ ಮಾಡಿದ್ವಿ, ಅದು ಚೆನ್ನಾಗಾಗಿತ್ತು. ಯಾಕಂದರೆ ನಾವು ದೇವರಿಗೆಲ್ಲ ಇಟ್ಟಿರ್ತೀವಲ್ವ, ಆ ಕಾಯಲ್ಲಿ ಹೋಳಿಗೆ ಮಾಡಿದರು. ಅಮ್ಮ ಚಿಕ್ಕಮ್ಮ ಹೋಳಿಗೆ ಮಾಡ್ತಾಯಿದ್ರು, ಈಗ ನಾನು ಕಾಫಿನ ಎಂಜಾಯ್ ಮಾಡ್ತಾ ಇದ್ದೀನಿ. ಎಲ್ಲರೂ ಸ್ವಲ್ಪ ಸ್ವಲ್ಪ ಎನರ್ಜಿ ಡ್ರಿಂಕ್ನ ಕುಡ್ಕೊಂಡು ಈಗ ನೋಡಿ ಮತ್ತೆ ನಮ್ಮದು ಹೋಳಿಗೆ ಫ್ಯಾಕ್ಟ್ರಿ ಶುರುವಾಯಿತು. ತುಂಬ ಟೈಮ್ ಆಯಿತು ಹೋಳಿಗೆ ಮಾಡೋದೆ, ಏನು ಸುಮಾರು ಒಂದು 500-600 ಹೋಳಿಗೆ ಆಗಿತ್ತೇನೋ ಗೊತ್ತಿಲ್ಲ. 3 ಕೆಜಿನೋ 4 ಕೆಜಿನೋ ಬೇಳೆ ಹಾಕಿದ್ದೆ ಅಂತ ಹೇಳಿದ್ರು ಚಿಕ್ಕಮ್ಮ. ನಮ್ಮ ಹಳೆ ಮನೆಯಲ್ಲಿ ಸ್ವಲ್ಪ ಜನ ಜಾಸ್ತಿ ಬರೋರು ಹೋಗೋರು, ಹಾಗಾಗಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಮೊಮ್ಮಗಳು, ಇವಳು, ನಾನು ಅವತ್ತು ಸೀಮಂತಕ್ಕೆ ಹೋಗಿದ್ದೆ ಗೊತ್ತಾ, ಆ ಸೀಮಂತದ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಅವಳು ಅಷ್ಟೊತ್ತಿಗೆ ಬಂದಳು. ನಾವೆಲ್ಲ ಅವಳು ಬರೋಷ್ಟೊತ್ತಿಗೆ ಕೆಲಸ ಮಾಡ್ಕೋಬೇಕು ಅಂತಲೇ ಬೇಗ ಬೇಗ ಮಾಡ್ತಾಯಿದ್ವಿ. ಕೆಲಸನೇ ಮುಗಿಯಲ್ಲ, ಮತ್ತೆ ಅವಳು ಬಂದಳು ಅಂತ ಮತ್ತೆ ಎದ್ದು ಬಂದು ಅವಳನ್ನ ಮಾತಾಡಿಸ್ಕೊಂಡು ಅವಳನ್ನ ನೋಡಬೇಕು. ನಾನಂತ ಅವಳನ್ನ ನೋಡೇ ಇರಲಿಲ್ಲ, ಹಾಗಾಗಿ ಈಗ ಬಂದ್ವಿ. ಹಾಗೆಯೇ ಹೊರಗಡೆಯಿಂದ ಸ್ವಲ್ಪ ತೋರಿಸೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಇದು. ಹಳ್ಳೀಲಿ ಹಬ್ಬದ ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ, ಚೌತಿ ಹಬ್ಬದ ಪ್ರಿಪ್ರೇಷನ್ ಇದು. ಅಷ್ಟೊತ್ತಿಗೆ ತಿಂಡಿ ಟೈಮ್ ಕೂಡ ಆಗಿತ್ತು, ಈಗ ತಿಂಡಿ ಕೂಡ ಕೊಡ್ತಾ ಇದ್ದಾರೆ. ಚಿಕ್ಕಮ್ಮರ ಮನೇಲೂ ಇಡ್ಲಿ ಆಗಿತ್ತು, ಮತ್ತು ನಾನು ಮಧ್ಯಾಹ್ನ ಊಟಕ್ಕೆ ಹೋಗಿರಲಿಲ್ಲಲ್ಲ, ಅಮ್ಮಂಗೆ ಸ್ವಲ್ಪ ಇಡ್ಲಿನೇ ತೊಗೋಬಾರಮ್ಮ ಅಂತ ಹೇಳಿದೆ. ಅಮ್ಮ ಕೂಡ ಇಡ್ಲಿ ತೊಗೊಂಡು ಬಂದಿದ್ದರು, ಆಮೇಲೆ ಒಂದು ಸ್ವಲ್ಪ ಅವಲಕ್ಕಿ ಕೂಡ ಹಚ್ಚಿದ್ರು. ಈ ಸಲ ಹಬ್ಬಕ್ಕೆ ಎಲ್ಲರೂ ಸೇರಿದ್ವಿ, ಶಿಲ್ಪಾ ಸ್ಮಿತನೂ ಬಂದಿದ್ದರು. ನೋಡಿ, ಇಡ್ಲಿ ಖಾಲಿ ಆಯಿತು. ಅಮ್ಮ ತಂದಿರೋ ಇಡ್ಲಿನ ಈಗ ನಾನು ಬಿಸಿಗಿಡ್ತಾ ಇದ್ದೀನಿ.
ಆ ಇಡ್ಲಿ ಜೊತೆಗೆ ಇಡಬೇಕಾಗಿತ್ತು, ಅದಷ್ಟು ಸಾಕಾಗಲ್ಲ ಅಂತ ಸ್ವಲ್ಪ ಅವಲಕ್ಕಿ ಕೂಡ ಹಚ್ಚಿದ್ರು. ನೆನ್ನೆ ವ್ಲಾಗಲ್ಲಿ ನಾನು ಬುಟ್ಟಿ ಮತ್ತು ಚಿಬ್ಲ ತೊಗೊಂಡೆ, ಅದರಲ್ಲಿ ಅವರು ಏಡಿ ಹಿಡಿಯೋದನ್ನು ತೋರಿಸಿದ್ರಲ್ಲ ನೋಡಿ, ಮಾಕಪ್ಪಣ್ಣ ಅಂತ ಏಡಿ ಹಿಡಿಯೋದಕ್ಕೆ ಹೋಗ್ತಾ ಇದ್ದಾನೆ. ಸಂಜೆ ಹೊತ್ತು ಅದರಲ್ಲಿ ನಾನ್ ವೆಜ್ ಏನಾದರೂ ಹಾಕಿ ಇಡ್ತಾರೆ ಅನಿಸುತ್ತೆ, ಆಮೇಲೆ ಏಡಿ ಹಿಡಿತಾರೆ. ನಾನು ನೆನ್ನೆ ನೋಡಿದ್ದು ಏಡಿ ಹಿಡಿಯೋಕ್ಕೂ ಈ ಥರ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಇವತ್ತು ನಮ್ಮ ಚಿಕ್ಕಪ್ಪ ಹೇಳ್ತಾ ಇದ್ದ ನೋಡಿ, ಏಡಿ ಹಿಡಿಯೋದಕ್ಕೆ ಹೋಗ್ತಾ ಇದ್ದಾನೆ ಅಂತ. ಮಂಟಪ ಎಲ್ಲ ಹಿಂದಿನ ದಿನನೇ ಮಾಡಿ ಇಟ್ಕೊಂಡಿದ್ರು, ಯಾಕಂದರೆ ಹಬ್ಬದ ಹಿಂದಿನ ದಿನ ಮಾಡೋದಕ್ಕೆ ಆಗಲ್ಲ, ತುಂಬ ಗಡಿಬಿಡಿ ಗಡಿಬಿಡಿ ಆಗುತ್ತೆ ಅಂತ. ಇದು ಪಳೆಯುಳಿಕೆ ಅಂತ ಕಟ್ತಾರೆ, ಎಲ್ಲ ಥರದ ತರಕಾರಿಗಳನ್ನೂ ಕಟ್ಟಬೇಕು. ನಮ್ಮ ಅತ್ತೆ ಮಗ ನಿರಂಜನ ಕೂಡ ಬಂದಿದ್ದ ಸಂಜೆ, ಅವನೀಗ ಅದನ್ನು ಆ ಕೆಲಸ ಅವನ ಕೆಲಸ ಅದು, ಅವನು ಮಾಡ್ತಾ ಇದ್ದಾನೆ. ಚಿಕ್ಕಪ್ಪ ಎಲ್ಲ ಥರ ತರಕಾರಿಗಳನ್ನೂ ತೊಗೊಬಂದು ನೆನಪು ಮಾಡಿ ಮಾಡಿ ಕೊಡ್ತಾ ಇದ್ದಾನೆ. ಅದು ಎಷ್ಟು ದಿನದಿಂದ ಒಟ್ಟು ಹಾಕಿದ್ನೋ ಏನೋ ಗೊತ್ತಿಲ್ಲ. ನಂಗೆ ಒಂದು ಆಶ್ಚರ್ಯ ಅಂದರೆ ಮಾವಿನಕಾಯಿ ತೊಗೊಬಂದಿದ್ದೆ, ಈ ಸೀಸನಲ್ಲೂ ಮಾವಿನಕಾಯಿ ಸಿಗುತ್ತಾ ಅಂತ ಆಶ್ಚರ್ಯ ಆಯಿತು ನನಗೆ. ಒಂದೊಂದ್ಸಲ ನಮ್ಮ ಮರದಲ್ಲೇ ಮಾವಿನಕಾಯಿ ಬಿಟ್ಟಿಟ್ಕೊಂಡಿರ್ತಾರೆ ಒಂದು ಎರಡು, ಹಾಗೆ ಅದು ಸಿಗ್ತಾ ಇತ್ತು. ಈ ವರ್ಷ ಇದು ಪೇಟೆಯಲ್ಲಿ ಸಿಕ್ಕಿದ್ದು ಖುಷಿ ಆಯಿತು. ನಮ್ಮದು ಹೋಳಿಗೆ ಕೆಲಸ ಎಲ್ಲ ಮುಗೀತು. ಈಗ ಬಂಡಿ ಚೌಡಮ್ಮ ಅಂತ ಹೇಳ್ತಾರೆ, ಇದು ಒಬ್ಬೊಬ್ಬರು ಮನೆತನದಲ್ಲಿ ಇರುತ್ತೆ. ನಮ್ಮ ಮನೆತನದಲ್ಲಿ ಇದು ಇದೆ. ಇದ್ರ ಮೇಲೇ ನಮ್ಮದು ಗೌರಿನ ಕೂರಿಸ್ಬೇಕು. ಅದಕ್ಕೆ ಚಿಕ್ಕಮ್ಮ ಏನಂದಿದ್ರು ಅಂದರೆ ಸ್ವಲ್ಪ ಎಣ್ಣೆ ಹಚ್ಚಿ ಅಂತ ಹೇಳಿದರು ಮಕ್ಕಳಿಗೆ. ಅವರು ಏನಿಲ್ಲ, ಅದನ್ನು ತಪ್ಪ ತಪ್ಪಾ ಸುರಿಯೋ ಥರ ಎಣ್ಣೆನ ಹಚ್ಚಿದ್ರು. ಇಷ್ಟು ಎಣ್ಣೆ ಹಚ್ಚಬಾರ್ದಂತೆ, ಅದು ಕಲ್ಲಿಂದಿರುತ್ತೆ, ಸೈಡಿಗೆಲ್ಲ ಕಲ್ಲು, ಒಳಗಡೆ ಮರ ಇರುತ್ತೆ. ಆ ಮರದ ಅಂಶದ್ದು ಎಣ್ಣೆನ ಕುಡ್ಕೊಂಬಿಡುತ್ತೆ, ಕಲ್ಲಿರೋದು ಕುಡಿಯಲ್ವಲ್ಲ, ನಾಳೆ ಸೀರೆ ಗೀರೆ ಉಡ್ಸಿದ್ರೆ ಎಲ್ಲ ತಾಗುತ್ತೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಈಗ ನಾವು ಭಸ್ಮ ಹಚ್ತಾ ಇದ್ದೀವಿ. ಆಮೇಲೆ ಅದಕ್ಕೆ ಸುತ್ತ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದಕ್ಕೆ ಮತ್ತೆ ಶೃಂಗಾರ ಮಾಡಬೇಕು. ನಮ್ಮನೆ ಹತ್ರ ಇದೆ ಇದು. ಈಗ ರಾತ್ರಿ ಊಟದ ತಯಾರಿ ನಡೀತಾ ಇದೆ. ಇದು ಕೆಸುವಿನ ಸೊಪ್ಪಿನ ಪಲ್ಯ. ಊಟಕ್ಕೆ ಏನಾದರೂ ಬೇಕಲ್ವ, ಅದಕ್ಕೇ ಹಪ್ಪಳ ಕರೀತಾ ಇದ್ದಾರೆ ಅಮ್ಮ. ಚಿಕ್ಕಮ್ಮನ ಮನೇಲಿ ರಾಗಿ ಹಪ್ಪಳ ಕೂಡ ಮಾಡ್ತಾರೆ. ನಾವು ಅಕ್ಕಿ ಹಪ್ಪಳದ ಹಿಟ್ಟಿಗೇ ಸ್ವಲ್ಪ ರಾಗಿ ಹಿಟ್ಟನ್ನು ಸೇರಿಸಿ ಹಪ್ಪಳ ಮಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ನಾವು ಒಂದು ವರ್ಷ ಮಾಡಿದ್ವಿ, ಇವಾಗ ಆ ಥರ ಈ ಥರ ಅಂತ ಎಲ್ಲಿ ಮಾಡೋದು ಅಂತ. ಬಿಳಿ ಹಪ್ಪಳ ಮತ್ತು ಕೆಂಪು ಹಪ್ಪಳ ಎರಡೇ ಮಾಡೋದು. ಒಂಚೂರು ಒರೆಸ್ಬಿಡು, ಅದು ಔಷಧಿ ಬಿದ್ದತ್ತಷ್ಟೇ, ಔಷಧಿ ಹಂಗಾಕು. ಹಾ
ಸಾಕು, ಚೆನ್ನಾಗತ್ತೆ. ಒಬ್ಬೊಬ್ಬರು ಒಂದೊಂದು ಒಂದೊಂದು ಕೆಲಸನ ಮಾಡ್ತಾ ಇದ್ದೀವಿ. ಎಷ್ಟು ಮಾಡಿದ್ರೂ ಕೆಲಸನೇ ಮುಗಿಯೋದೇ ಇಲ್ಲ ಅನ್ಬೋದು. ಅಷ್ಟೊತ್ತಿಗೆ ಚಿಕ್ಕಮ್ಮ ಚಕ್ಲಿ ಮಾಡಿದ್ರಲ್ಲ, ನಮ್ಮನೆ ಚಕ್ಲಿ ಹೇಗಾಗಿದೆ ಟೇಸ್ಟ್ ನೋಡಿ ಅಂತ ಕರೆದ್ರು. ಅದನ್ನು ಕೂಡ ತಿಂದ್ವಿ. ಇದು ಕೊಟ್ಟೆ ಕಡುಬು. ನಮ್ಮಲ್ಲಿ ಈ ಹಬ್ಬಕ್ಕೆ ಕೊಟ್ಟೆ ಕಡುಬು ಏನು ಮಾಡಲ್ಲ, ಆದರೆ ತಿನ್ನೋದಕ್ಕೆ ಹಿಂದೆ ಮುಂದೆ ಬೇಕು ಅಂತ ಮಾಡಿ ಇಟ್ಟಿರ್ತಾರೆ ಚಿಕ್ಕಮ್ಮ. ಚಿಕ್ಕಪ್ಪವರಿಗೆಲ್ಲ ಏನಂದರೆ ಈ ಥರ ಒಲೆಯಲ್ಲಿ ಹಾಕಿರೋ ಕಡುಬು ಅಂದರೆ ಇಷ್ಟ ಆಗುತ್ತೆ. ಹೋಳಿಗೆ ಮಾಡಿದ್ವಲ್ಲ, ಹಾಗಾಗಿ ಕೆಂಡ ಕೂಡ ಚೆನ್ನಾಗಿತ್ತು. ಮೂರು ಕಡುಬನ್ನ ಸುಡೋದಕ್ಕೆ ಹಾಕ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅವ್ರ ಮನೆ ಕಡುಬು. ನಿಮಗೆ ಆಮೇಲೆ ಊಟ ಮಾಡಬೇಕಿದ್ರೆ ತೋರಿಸ್ತೀನಿ ಹೇಗಾಗಿತ್ತು ಅಂತ ಹೇಳಿ. ಏನೋ ಒಂಥರ, ಒಂದೊಂದು ಊರಲ್ಲಿ ಒಂದೊಂದು ಥರ ಇರುತ್ತೆ, ಮತ್ತು ಒಬ್ಬೊಬ್ಬರ ಅಭಿರುಚಿಗಳು ಕೂಡ ಬೇರೆ ಇರುತ್ತಲ್ವ. ಹಾಗೇ ನಮಗಂತೂ ಎಲ್ಲರಿಗೂ ಈ ಸುಟ್ಟಿರೋ ಕಡುಬು ಅಂದರೆ ತುಂಬ ಇಷ್ಟ. ಇದು ಹೋಳಿಗೆ ಬೇಳೆ ಸಾರು. ಆ ಒಲೆಯಲ್ಲಿ ಮಾಡಿದ್ರೇ ಅದೊಂಥರ ರುಚಿ ಅನಿಸುತ್ತೆ. ಆ ಸ್ಮೋಕಿ ಫ್ಲೇವರ್ ಅಂತಾರಲ್ವ, ಅದು ಬಂದಿರುತ್ತಲ್ವ, ಒಂಥರ ನಮಗೆಲ್ಲ ಇಷ್ಟ ಆಗುತ್ತೆ. ಚಿಕ್ಕಮ್ಮ ಆ ಸೀರೆ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿ ಇಟ್ಕೊಂಡಿದ್ದಾರೆ. ನಮ್ಮ ಬೀರೆಲ್ಲ ನೋಡಿದ್ರೆ ನನಗೆ ವಾಂತಿ ಬರುತ್ತೆ. ತುಂಬ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ರು. ಮತ್ತು ಅವ್ರ ಹತ್ರ ಒಂದು ಅವ್ರ ಮದುವೆ ಸೀರೆ ಇತ್ತು, ಒಂದು ವೈಟ್ ಕಲರು ಮತ್ತು ಗ್ರೀನ್ ಕಲರ್ ಬಾರ್ಡ್ರದ್ದು. ನಂಗೆ ಒಂದು ಸಲ ಕೊಡಿ ಆಂಟಿ, ಅದನ್ನು ಉಡ್ತೀನಿ ಅಂತ ಹೇಳಿದೆ. ನನಗೆ ಅದು ತುಂಬ ಇಷ್ಟ, ಹಾಂ ಅಂತ ಹೇಳಿದ್ರು. ಯಾಕಂದರೆ ಇದು ದೇವರಿಗೆ ಉಡ್ಸೋದಕ್ಕೆ ಅಂತ ಒಂದು ಸೀರೆನ ತೊಗೊಂಡು ಬಂದಿದ್ದರು. ಆ ಸೀರೆನ ನಮಗೆಲ್ಲ ತೋರಿಸೋದಕ್ಕೆ ಅಂತ ಬೀರನ್ನು ತೆಗೆದ್ರು. ನಾನು ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡಿರೋದು. ನನ್ನ ವೀಡಿಯೋನ ನೋಡ್ತಾರೆ ಅವರು, ನೋಡಿದ್ರೆ ಇದನ್ನೆಲ್ಲ ಮಾಡಿದ್ದೆ ಹುಡುಗಿ ಅಂತ ಹೇಳ್ತಾರೆ. ದೀಪ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಈಗ ನಾವು ಅದಕ್ಕೆ ಬತ್ತಿ ಹಾಕಿ ಎಲ್ಲ ರೆಡಿ ಮಾಡಿ ಇಡೋಣ ಅಂತ. ಇದು ದೀಪ ನೋಡಿ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡುವಂಥದ್ದು. ಸಣ್ಣ ಬೇಕಾದರೆ ಸಣ್ಣ ಮಾಡ್ಕೋಬೋದು, ದೊಡ್ಡ ಬೇಕಾದರೆ ದೊಡ್ಡ ಮಾಡ್ಕೋಬೋದು. ಇದೆಲ್ಲ ಯಾವ ವರ್ಷದ್ದೇನೋ ನನಗಂತೂ ಗೊತ್ತೇ ಇಲ್ಲ. ಇವೆಲ್ಲ ಈಗ ಕೆಲವೊಬ್ಬರು ಮನೆಗಳಲ್ಲಿ ಶೋಗೆ ಕೂಡ ಹಾಗೆ ಇಡ್ತಾರೆ. ನಾನು ಅದೇ ಅಂತ ಇದ್ದೆ ಚಿಕ್ಕಮ್ಮಂಗೆ. ಇವರು ಯಾವಾಗಲೂ ವರ್ಷಕ್ಕೊಂದ್ಸಲ ತೆಗೆಯೋದು ಮತ್ತು ಹಾಗೆ ಪಿಟಾರಿಯಲ್ಲಿ ತುಂಬಿ ಇಡೋದು. ನಮ್ಮಲ್ಲಿ ಬಿಗಿದು ಕೋಣೆ ಅಂತ ಇತ್ತು ಹಳೆಯ ಮನೆಯಲ್ಲಿ. ಆ ರೂಮಿಗೆ ಹೋಗೋದೇ ಒಂದು ಚಂದ. ಆ ರೂಮಲ್ಲಿ ಒಂಥರ ಕಿಟಕಿ ಬಾಗಿಲು ಏನೂ ಇರಲ್ಲ, ಅದೊಂಥರ ಸ್ಮೆಲ್ ಬರ್ತಾ ಇತ್ತು. ಹಂಗೆ ತೊಳೆ ನೋಡೋಣ, ಪಿತಂಬರಿ ಹಾಕಿ ನಂಗೆ ಕೊಡೋದು ಕಣೆ ಹಾಕೊಂಡ ಆದ್ಮೇಲೆ ಹಬ್ಬ ತೆಗೆದ ಮೇಲೆ ಮಧ್ಯಾಹ್ನ ಗೆಜ್ಜೆಲ್ಲ ಉಡ್ರಿ ದಾರದಲ್ಲಿ ಪೋಣಿಸಿದಾರ ಅಲ್ಲ ಅಲ್ಲ ಕಟ್ಟಾಗೆ ತಿರ್ಬೇಕು ದಾರನೇ ಹೌದಾ ಅದೇ ಅಲ್ಲ ಈ ದಾರ ಬಿಚ್ಚೋಗಿ ಹೌದು ಇಲ್ಲಿಂದ ನಮ್ಮ ದಾರ ಹಾಕೊಂಡು ಇದಕ್ಕೆ ಹಾಕೋದು ಗೌರಮ್ಮ ಹಾಕೋದು ಇದು ಕೈಲಿ ಇಟ್ಕ ಹಿಂಗ ಹಂಗ ಹೇಗೆ ಓಪನ್ ಮಾಡ್ತಾರೆ ಓಪನ್ ಮಾಡ್ಕೊಡಲ್ಲ ಕಟ್ಟಿಸ್ತಾರೆ ಸರಿ ಮಾಡ್ಕೊಡ್ತಾರೆ ಗೊತ್ತಿದ್ದಾರೆ ಮಾಡ್ಕೊಡ್ತಾರೆ ಅವರು ದೇವ್ರ ಕೆಲಸ ಮಾಡ್ತಾರ ಶ್ರೀನಾಥ ಅಣ್ಣದಲ್ಲ ಅವ್ರು ಮಾಡ್ತಾರೆ ಚೌಕ ಅವರೆಲ್ಲ ಈ ಚೌಕ ಅಂತಾರೆ ಲೂಸ್ ಆಗೈತೆ ಏನಲ್ಲ ಇಲ್ಲ ಅದು ಲೂಸ್ ಆಗೈತೆ ಚೌಕ ಅಂತ ಅಂತಾರ ನೋಡಿರಲ್ಲ ಅದೆಲ್ಲ ಬೆಳ್ಳಿ ಆಭರಣಗಳು ಏನು 200 ವರ್ಷದ್ದು ಏನೋ ನಂಗೆ ಗೊತ್ತಿಲ್ಲ. ಅದೆಲ್ಲ ಕೆಲವೊಂದೆಲ್ಲ ಹಾಳಾಗೋದಕ್ಕೆ ಆಗಿಬಿಟ್ಟಿದೆ. ಅದೆಲ್ಲ ಬರೀ ದೇವ್ರಿಗೆ ಮಾತ್ರ ಇಡೋದು, ಅಂದರೆ ಗೌರಮ್ಮಂಗೆ ಮಾತ್ರ ಇಡೋದು, ಮತ್ತು ನೆಕ್ಸ್ಟ್ ಇಯರೇ ತೆಗೆಯೋದು. ಇದು ನೋಡಿ ಬುಗುಡಿ, ಹಳೇ ಕಾಲದ ಬುಗುಡಿ. ಅದು ಮೂಗುತಿ, ಮೂಗುತಿ ಎಲ್ಲ ಇವಾಗಲೂ ನಮ್ಮೂರಲ್ಲಿ ಹಳ್ಳಿ ಜನಗಳು ಇದನ್ನು ಮೂಗುತಿನ ಹಾಕ್ತಾರೆ ಸುಮ್ಮನೆ ಹಿಂಗೆ ಹ್ಯಾಂಗ್ ಮಾಡೋವಂಥದ್ದು. ಇನ್ನೊಂದು ವಾಲೆ ಇದೆ, ಅದನ್ನು ನಿಮಗೆ ವಿಡಿಯೋ ಮಾಡೋದಕ್ಕಾಗಿಲ್ಲ, ನಾಳೆ ತೋರಿಸ್ತೀನಿ ಗೌರಮ್ಮಗೆ ಹಾಕಿದಾಗ.
ಅಷ್ಟೊತ್ತಿಗೆ ಊಟದ ಟೈಮ್ ಕೂಡ ಆಗಿತ್ತು. ಈಗ ನೋಡಿ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಹಿಂದಿನ ದಿನ ಕೂಡ ಇಷ್ಟು ಜನ ಇದ್ವಿ ನಾವು. ಎರಡು ಪಂಕ್ತಿ ಊಟ ಆಯಿತು ಒಟ್ಟು. ಇವ್ರದ್ದಾದ ನಂತರ ಈಗ ನಮ್ಮದು ಕೂಡ ಊಟ ಮಾಡಿ ಹಾಗೆ ಮನೆಗೆ ಹೋಗೋಷ್ಟೊತ್ತಿಗೆ 12:30 ಆಯಿತು. ಹಾಗೇ ಊರಲ್ಲಿ ಎಲ್ಲರೂ ಸೇರಿದಾಗ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಇದು ನಮ್ಮ ಅತ್ತೆ ಮಗ, ಇವನಿಗೂ ಅಷ್ಟೇ ಕಡುಬು ಚಟ್ನಿ ಅಂದರೆ ಅವನಿಗೆ ಜೀವ. ಹಾಗಾಗಿ ನಮ್ಮ ಚಿಕ್ಕಮ್ಮ ಅವ್ರ ಕಡುಬನ್ನ ನೋಡಿ ಈ ಥರ ಬಿಡಿಸಿ ಬಿಡಿಸಿ ಕೊಡ್ತಾ ಇದ್ದಾರೆ. ಹಳ್ಳಿಯಲ್ಲಿ ಚೌತಿ ಹಬ್ಬದ ಪ್ರಿಪ್ರೇಷನ್ ಈ ಥರ ಇತ್ತು. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನಾಳೆ ವ್ಲಾಗಲ್ಲಿ ನಿಮಗೆ ಚೌತಿ ಹಬ್ಬದ ವ್ಲಾಗ್ ಬರುತ್ತೆ. ಈಗ ನಾವು ಮನೆಗೆ ಹೋಗ್ತಾ ಇದ್ವಿ, 12:30 ಆಗಿತ್ತು ಮನೆಗೆ ಹೋಗ್ತಾ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.